ರಾಜಕೀಯ ಆರ್ಥಿಕತೆ ಕೃಷಿ ಸೇರಿದಂತೆ ಪ್ರಕೃತಿಯ ವಿಕೋಪದ ವಿಷಯಗಳ ಕುರಿತು ಭವಿಷ್ಯ ನುಡಿದಿರುವ ಮೂಲಕ ಜನಮನ ಸೆಳೆದಿರು ಕೋಡಿಮಠ ಶ್ರೀಗಳು ಇದೀಗ ಕೊರೋನಾ ಮತ್ತಷ್ಟು ದಿನ ನಮ್ಮನ್ನು ಕಾಡಲಿದೆ ಎನ್ನುವ ಮೂಲಕ ಕೊರೋನಾ ಬಗ್ಗೆ ಭಯಂಕರವಾದ ಭವಿಷ್ಯ ನುಡಿದಿದ್ದಾರೆ ಹೌದು ಇನ್ನು ಒಂದೂವರೆ ವರ್ಷಗಳ ಕಾಲ ಕೊರೋನಾ ನಮ್ಮ ಜೊತೆಗಿರೋ ಕೊರೋನಾ ಹೋಗಲು ವಿಶೇಷ ಕಷ್ಟ ಕೊಟ್ಟು ಹೋಗುತ್ತೆ ಜಗತ್ತಿನಾದ್ಯಂತ ಕುಡಿಯೋಕೆ ನೀರಿಲ್ಲದ ಹಾಗೆ ಆಗುತ್ತೆ ಅಷ್ಟೊಂದು ನೋವನ್ನು ಕೊಡುತ್ತದೆ ಈ ಬಗ್ಗೆ 3 ತಿಂಗಳ ಹಿಂದೆಯಷ್ಟೇ ಹೇಳಿದ್ದೆ ಆ ಪ್ರಕಾರ ಇದೀಗ ಕೊರೋನಾ ಮತ್ತೆ ಬಂದಿದೆ ಒಂದೂವರೆ ವರ್ಷದಲ್ಲಿ ಕಾಟ ಕೊಡುವ ಮೂಲಕ ಸಂಪೂರ್ಣವಾಗಿ ಜಗತ್ತಿನಾದ್ಯಂತ ಕೋವಿಡ್ ಬಿಡುಗಡೆಯಾಗಿ ಹೋಗುತ್ತೆ ಎಂದು ಕೋಡಿಮಠ ಶ್ರೀಯವರು ಹೇಳಿದ್ದಾರೆ ದೇವರಿಗೂ ಕೂಡ ಕಾಟ ಕೊಟ್ಟಿರುವಂತ ಕೊರೋನಾ ಹೌದು ಇನ್ನು ವಿಶೇಷ ಅಂದ್ರೆ ಮನುಷ್ಯ ಕಷ್ಟ ಬಂದಾಗ ಮಾತ್ರ ದೇವರು ಧರ್ಮ ಅಂತಾನೆ ಪ್ರಾರ್ಥನೆ ಮಾಡ್ತಾನೆ ಆದರೆ ಕೊರೋನಾ ಎನ್ನುವ ವಿಶೇಷ ಕಾಯಿಲೆ ನೇರವಾಗಿ ಬಂದು ದೇವರನ್ನೇ ಇಟ್ಕೊಂಡಿದೆ ದೇವಸ್ಥಾನ ಬಾಗಿಲನ್ನ ಮುಚ್ಚಿಸಿದೆ ಆಮೇಲೆ ಜನರ ಮೇಲೆ ಬಂದು ನೀರಿನ ಮೇಲೆ ಮತ್ತು ಭೂಮಿ ಮೇಲೆ ಬಂದಿದೆ ಇನ್ನು ಒಂದೂವರೆ ವರ್ಷದಲ್ಲಿ ಗಾಳಿ ಮೇಲೆ ಬರಬಹುದು ಉಸಿರಾಟದ ತೊಂದರೆಯಾಗಿ ಜನರು ಬಿದ್ದು ಸಾಯಬಹುದು ಹೀಗಾಗಿಯೇ ಹೋಗುವಾಗ ಕಷ್ಟಕೊಟ್ಟು ಹೋಗೋ ಕೊರೋನಾ ಬಗ್ಗೆ ಈಗಿನಿಂದಲೇ ಜನರು ಎಚ್ಚರವಹಿಸಿದರೆ ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು ಎಂದಿದ್ದಾರೆ ಹಾಗೆಯೇ ಈ ಹಿಂದೆಯೇ ಹೇಳಿರೋ ಪ್ರಕಾರ ಈ ಬಾರಿ ಮಳೆ ಕೆಂಡಮಂಡಲವಾಗಲಿದೆ ಮಳೆನಾಡು ಬಯಲಾಗುತ್ತದೆ ಬಯಲು ಮಳೆನಾಡಾಗುತ್ತೆ ಎಂದು ಹೇಳಿದೆ ಆದರೆ ಇದೀಗ ಅದೇ ರೀತಿಯಾಗಿದೆ ಮುಂಗಾರು ಮಳೆ ಇನ್ನೂ ಹೆಚ್ಚಾಗುವ ಲಕ್ಷಣ ಕಾಣ್ತಾ ಇದೆ ಅಲ್ಲದೆ ಈ ಬಾರಿ ಹಿಂಗಾರು ಮಳೆ ಆಕಲಿಕವಾಗಿ ಹೆಚ್ಚು ಸುರಿಯಲಿದೆ ಮಳೆ ಹಾವಳಿ ಜಾಸ್ತಿಯಾಗೋದಿದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ತೊಂದರೆಯಾಗಲಿದೆ ಎಂದು ಮಳೆ ಕುರಿತು ಭವಿಷ್ಯ ನುಡಿದಿದ್ದಾರೆ ಅಷ್ಟೇ ಅಲ್ಲದೆ ರಾಜಕೀಯ ವಿಷಯದಲ್ಲೂ ಕೂಡ ಮಾತನಾಡಿರುವ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ರಾಜಕೀಯ ಅಸ್ಥಿರವಾಗಲಿದೆ ಗುಂಪು ಆಗ್ತವೆಂದು ಈಗಾಗಲೇ ಹೇಳಿರುವುದು ಇದೀಗ ನಡೆಯುತ್ತಿದೆ ಒಟ್ಟಾರೆ ರಾಜಕೀಯ ಗುಂಪು ಗುಂಪಾಗಲಿದ್ದು ಇದು ಯಾರ ಮೇಲೆ ಪರಿಣಾಮ ಬೀಳುತ್ತದೆ ಅನ್ನೋದು ಹೇಳೋಕೆ ಆಗಲ್ಲ ಕೇವಲ ಭಾರತವಲ್ಲ ಪ್ರಪಂಚದಲ್ಲೇ ಅವಘಡ ಈಗ ಪ್ರಾರಂಭವಾಗಲಿದೆ ಪೈಗಂಬರರನ್ನ ಅವಹೇಳನ ಮಾಡಿರೋ ವಿಚಾರದಲ್ಲಿ ಇದೀಗ ಜಗತ್ತಿನಾದ್ಯಂತ ಗಲಾಟೆ ಶುರುವಾಗಲಿದ್ದು ಮುಂದೆ ಇದರಿಂದ ದೊಡ್ಡ ಮಟ್ಟದ ಅಪಾಯವಿದೆ ಎಂದು ಕೋಡಿಮಠ ಶ್ರೀ ಅವರು ನುಡಿದಿದ್ದಾರೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ವಿಡಿಯೋ ಲೈಕ್ ಮಾಡುವ ಮೂಲಕ ತಿಳಿಸಿ ಹಾಗೆಯೇ ಇನ್ನಷ್ಟು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ